ಎಲೆಕ್ಟ್ರಿಕಲ್ ಐಟಮ್ಗಳಿಗೆ ನಮ್ಮ ಚಿಕ್ಕಪೇಟೆ ಹೇಗೋ ಅದೇ ಥರ ಟೈಲ್ಸು ಮಾರ್ಬಲ್ಸು ಗ್ರಾನೈಟ್ಗಳಿಗೆ ನಮ್ಮ ಜಿಗಣಿ. ಪ್ರಪಂಚದಲ್ಲಿ ಸಿಗೋ ಎಲ್ಲ ಮಾರ್ಬಲ್ ಗ್ರಾನೈಟು ಟೈಲ್ಸು ಇಲ್ಲಿ ಸಿಗೋದು ಅಂದ್ಕೊಳ್ತೀನಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನ ಮನೆಗೆ ಯಾವ್ಯಾವ ಸ್ಮಾರ್ಟ್ ಮಾರ್ಬಲ್ ನಾನು ಯೂಸ್ ಮಾಡಿದ್ದೆ, ಅದು ಹೇಗೆ ಮಾಡ್ತಾರೆ, ಅದು ಎಷ್ಟು ರೂಪಾಯಿಗೆ ಸಿಕ್ತು, ಅದನ್ನು ಹೆಂಗೆ ಲೇ ಮಾಡಿದ್ರು ಕಂಪ್ಲೀಟ್ ಡೀಟೇಲ್ ನಾನು ಹಾಕಿದ್ದೆ. ಒಂದ್ಸಲಿ ಹೋಗಿ ಆ ವಿಡಿಯೋನ ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ. ನಾನು ಹೇಳಿದ ಪ್ರಕಾರ ನಾನು ಅದನ್ನು ಎಲ್ಲಿ ತೊಗೊಂಡೆ ಮತ್ತು ಎಷ್ಟು ವೆರೈಟಿ ಸಿಗುತ್ತಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ನಾನು ಇವತ್ತು ಜಿಗಣಿಗೆ ಹೋಗ್ತಾ ಇದ್ದೀನಿ. ನಾನು ಎಲ್ಲಿ ಸ್ಮಾರ್ಟ್ ಮಾರ್ಬಲ್ಸ್ ತೊಗೊಂಡು ಅದೇ ಅಂಗಡಿಗೆ ಹೋಗಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಇದು STF ಇನ್ಸೆನ್ಸ್ ಅಂತ ಹೇಳ್ಬಿಟ್ಟು ಜಿಗಣಿಯಲ್ಲಿ ಲೇಕ್ ಪಕ್ಕದಲ್ಲಿ ಬರುತ್ತೆ, ಆಪೋಸಿಟ್ಟು ನಯಾರಾ ಪೆಟ್ರೋಲ್ ಬಂಕ್. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಇದು ನನ್ನ ಪ್ರಮೋಷನ್ ವಿಡಿಯೋ ಏನಲ್ಲ, ಜಸ್ಟ್ ಲಾಸ್ಟ್ ಟೈಮ್ ಹೇಳಿದ್ದೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ತುಂಬ ದೊಡ್ಡದಿದೆ, ನಮ್ಮ ಒಂದು ದಿನ ಕಂಪ್ಲೀಟ್ ಆಗಬೇಕು. ಯಾರೇ ಹೋಗೋದಾದರೂ ಫ್ಯಾಮಿಲಿ ಕರ್ಕೊಂಡು ಒಂದು ದಿನ ಪೂರ್ತಿ ಡೆಡಿಕೇಟೆಡ್ ಮಾಡಿ ಹೋಗಿ, ಯಾಕಂದರೆ ಅಷ್ಟು ದೊಡ್ಡದಿದೆ, ಅಷ್ಟು ವೆರೈಟೀಸ್ ಆಫ್ ಸ್ಮಾರ್ಟ್ ಮಾರ್ಬಲ್ಸ್ ಇದೆ. ಒಂದು ದಿನ ಮಿನಿಮಮ್ ಬೇಕೇ ಬೇಕು. ವೆಟ್ರಿಫೈಡ್ ಟೈಲ್ಸು ಮತ್ತು ಸ್ಮಾರ್ಟ್ ಮಾರ್ಬಲ್ಗಳಲ್ಲಿ ಇಷ್ಟು ದೊಡ್ಡ ದೊಡ್ಡ ಸೈಜ್ ಇದೆ ಅಂತ ನಾನು ಇದಕ್ಕೆ ಮುಂಚೆ ನೋಡೇ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು, ಈ 4x5, 2 ಕಾಲಿಗೆ 8, 10 ಅಡಿ, 12 ಅಡಿ ಉದ್ದದವರೆಗೂ ಬರುತ್ತಂತ ನನಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಂಟ್ರಿ ಕೊಡ್ತಾ ಇದ್ದಂಗೆ ನೀವೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಫ್ಲೋರಿಂಗಿಗೆ ಇರೋ ಸ್ಮಾರ್ಟ್ ಮಾರ್ಬಲ್ಸ್ನ ಡಿಸ್ಪ್ಲೇಗೆ ಹಾಕಿದ್ದಾರೆ. ಇದೆಲ್ಲ 15mm ಥಿಕ್ನೆಸ್, ನೀವೇನು ನೋಡ್ತಾ ಇದ್ದೀರಲ್ಲ, ಇದು 4x5 ಕಾಲಡಿ 15mm ಥಿಕ್ನೆಸ್ಸು. ಅದಕ್ಕೆ ಇದನ್ನು ಸ್ಮಾರ್ಟ್ ಮಾರ್ಬಲ್ ಅಂತಾರೆ. ವೆಟ್ರಿಫೈಡ್ ಕ್ಯಾಟಗಿರಿಯಲ್ಲಿ ಇದ್ರೂ 15mm ಇದೆಯಲ್ಲ, ಹಾಗಾಗಿ ಇದನ್ನು ಸ್ಮಾರ್ಟ್ ಮಾರ್ಬಲ್ ಅಂತಾರೆ. 8mm ಇರೋದನ್ನೆಲ್ಲ ವೆಟ್ರಿಫೈಡ್ ಟೈಲ್ಸು. ಅದನ್ನು ತೋರಿಸ್ತೀನಿ. ನನ್ನ ಮನೆ ಫ್ಲೋರಿಂಗಿಗೆ ಹಾಕಿರೋ ಮಾರ್ಬಲ್ಸ್ ಎಲ್ಲ ನೋಡಿರ್ತೀರಾ, ಯಾರೋ ಅದನ್ನು ಮಾರ್ಬಲ್ ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಗ್ಲಾಸಿ ಫಿನಿಷು, ಗ್ರೈನ್ಸ್ ಎಲ್ಲ ಇದೆ. ನೀವೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫ್ಲೋರಿಂಗ್ದು. ಅದೇ ಥರ ರೈಟ್ ಸೈಡಿಗೆ ಏನು ನೋಡ್ತಾ ಇದ್ದಾರಲ್ಲ, ಇದೆಲ್ಲ ಮ್ಯಾಟ್ ಫಿನಿಷು. ಇದೆಲ್ಲ 2x12 ಅಡಿವರೆಗೂ ಬರೋ ಲೆಂತ್ ಬರುತ್ತೆ ಒಂದೇ ಪೀಸು. ಇದು 15mm ಥಿಕ್ನೆಸ್ಸು. ಇದು ಕಿಚನ್ಗೆ ಮತ್ತು ಸ್ಟೇರ್ ಕೇಸಿಗೆ ಹಾಕಿದ್ದೀನಿ. ನಾನು ಕಿಚನ್ಗೆ ಏನು ಹಾಕಿದ್ದೀನಲ್ಲ, ಇದೆ ವೈಟ್ ಕ್ವಾರ್ಟ್ಸ್ ಪ್ಯಾಟರ್ನ್ ಇರೋದು ಇದೇ ಥರದ್ದು. ಮತ್ತು ನಾನು ಸ್ಟೇರ್ ಕೇಸಿಗೆ ಹಾಕಿರೋದು ಇದೇ ಥರ ಬ್ಲ್ಯಾಕು ಮ್ಯಾಟ್ ಫಿನಿಷು. ಇದು 15mm ಥಿಕ್ನೆಸ್ ಬರುತ್ತೆ. ಸ್ಟೇರ್ ಕೇಸ್ ಇದು ಕಿಚನ್ ಟಾಪಿಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ಥರ ಸುಮಾರು ರೋಗಳಿದ್ದಾವೆ, ಕಂಟಿನ್ಯೂಸ್ ರೋಗಳು. ಅಲ್ಲಿ ಎಲ್ಲ ಎಂಟ್ರೆನ್ಸಲ್ಲೂ ಫ್ಲೋರಿಂಗಿಂದ ಇಟ್ಟಿದ್ದಾರೆ. ಮೊದಲು 15mm ಥಿಕ್ನೆಸ್ಸು, ನೀವೇನು ನೋಡ್ತಾ ಇದ್ದಿರಲ್ಲ, ನಾನು ನೋಡಿದಾಗೆ ಸುಮಾರು 200-300 ಟೈಪ್ ಗ್ರೈನ್ಸ್ ಎಲ್ಲ ಇದ್ದಾವೆ. ಚೂಸ್ ಮಾಡೋ ಅಷ್ಟರಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಅಷ್ಟೊಂದು ವೆರೈಟೀಸ್ ಇದ್ದಾವೆ. ಇದೆಲ್ಲ ಫ್ಲೋರಿಂಗ್ದು 15mm ಥಿಕ್ನೆಸ್ಸು. ಇದು ಆಗ್ತಿದ್ದಂಗೆ ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದೀರಲ್ಲ, ಇದು 8mm ಥಿಕ್ನೆಸ್ ವೆಟ್ರಿಫೈಡ್ ಟೈಲ್ಸು. ಇದರ ಸೈಜ್ ಏನು ಬರುತ್ತೆ ಅಂದರೆ 2x4 ಅಡಿ ಬರುತ್ತೆ, 2x4. ಇದೆಲ್ಲ ನಾನು ಎಲ್ಲಿ ಯೂಸ್ ಮಾಡಿದ್ದೀನಿ ಅಂದರೆ, ಇದು ನಾನು ಕಿಚನ್ಗೆ ಯೂಸ್ ಮಾಡಿದ್ದೀನಿ, ಬಾತ್ರೂಮ್ಗಳಿಗೆ ಯೂಸ್ ಮಾಡಿದ್ದೀನಿ, ಆಮೇಲೆ ಸುಮಾರು ಕಡೆ ಯೂಸ್ ಮಾಡಿದ್ದೀನಿ 2x4. ಇವನ್ ನಾನು ಬಾಲ್ಕನಿಯಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ಚೂಸ್ ಮಾಡಬೇಕು ಅಂದರೆ ನಮಗೆ ನಾನು ಹೇಳ್ದಂಗೆ ಒಂದು ದಿನ ಕಂಪ್ಲೀಟ್ ಆಗಬೇಕು. ನಮಗೆಲ್ಲೆಲ್ಲಿ ಲೋಡ್ ಜಾಸ್ತಿ ಬೀಳಲ್ಲ ಅಂದರೆ ಕಿಚನ್ ಗೋಡೆ ಮೇಲೆ, ಬಾತ್ರೂಮ್ ಗೋಡೆ ಮೇಲೆ 8mm ಥಿಕ್ನೆಸ್ ಹಾಕ್ಬೋದು. ಎಲ್ಲೆಲ್ಲಿ ನಾವು ಯೂಶಲಾಗಿ ನಡೀತೀವಿ ಅಂಥದ್ರಲ್ಲಿ ಸ್ವಲ್ಪ ಥಿಕ್ಕಾಗಿ 15mm ಹಾಕೋದು ಬೆಟ್ರು. ಓಕೆ, ಈ ರೋ ಮುಗಿಸ್ಕೊಂಡು ನೆಕ್ಸ್ಟು ರೋ ಹೋಗೋದಾದರೆ, ಇದು 2nd ರೋ 3rd ರೋ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿ, ಇದು ಬಾತ್ರೂಮ್ ಫ್ಲೋರಿಂಗ್ಗಳಿಗೆ ಹಾಕುವಂಥ 2x2. ಯೂಶಲಾಗಿ 1x1 ಹಾಕ್ತೀವಲ್ವ ಸೆರಾಮಿಕ್ ಟೈಲ್ಸ್ಗಳು, ಅದ್ರ ಬದಲು 2x2 ಹಾಕೋದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಲೇಯಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಸುಮಾರು ಇಲ್ಲೂ ಸುಮಾರು ಆಪ್ಷನ್ಗಳಿದ್ದಾವೆ. ಇದೆಲ್ಲ ಬಾತ್ರೂಮ್ ಫ್ಲೋರಿಂಗ್ಗಳಿಗೆ ಹಾಕ್ಬೋದು. ವುಡನ್ ಪ್ಯಾಟರ್ನ್ ಎಲ್ಲ ಇದೆ, ಸ್ವಲ್ಪ ರಫ್ ಆಗಿರುತ್ತೆ. ಇದರಲ್ಲಿ ಗ್ಲಾಸಿ ಇರುತ್ತೆ ಬಟ್ ಮ್ಯಾಟ್ ಇರುತ್ತೆ. ಮ್ಯಾಟ್ ಬೆಸ್ಟು ಯಾವಾಗಲೂ ಬಾತ್ರೂಮ್ಗೆ, ಯಾಕಂದರೆ ಸ್ವಲ್ಪ ಸ್ಲಿಪ್ಪರಿ ಇರಲ್ಲ. ಅದೇ ಥರ ಇಲ್ಲಿ ನಮಗೆ ವುಡನ್ ಪ್ಯಾಟರ್ನ್, ಇಲ್ಲಿ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ಬಾಲ್ಕನಿ ಫ್ಲೋರಿಂಗ್ ಹಾಕಿದ್ದೀನಿ. ಆ ಮ್ಯಾಟ್ ಇದೆ ಇದು, ಬಟ್ ತುಂಬ ಚೆನ್ನಾಗಿದೆ. ಬಟ್ ಅದು ಗ್ರಾನೈಟ್ ಥರನೇ ಕಾಣಲ್ಲ, ಐ ಮೀನ್ ಟೈಲ್ ಥರ ಕಾಣಲ್ಲ, ವುಡ್ ಥರ ಕಾಣುತ್ತೆ, ಚೆನ್ನಾಗಿದೆ. ಅದೇ ಥರ ಇಲ್ಲಿ ಸುಮಾರು ವುಡ್ ಗ್ರೈನ್ಸಲ್ಲಿ ಒಂದು ಸುಮಾರು 4-5 ಆಪ್ಷನ್ಸ್ ಇದೆ, ನೋಡ್ಬೋದು. ಅದೇ ಥರ ಇವರು ಇಲ್ಲಿ ಪ್ರಿಂಟೆಡ್ ಟೈಲ್ಸ್ಗಳಿದ್ದಾವೆ, ಬುದ್ಧ ಗಣೇಶ ಎಲ್ಲ ನೋಡಿದೆ ನಾನು, ಅದ್ರ ಚೆನ್ನಾಗಿದ್ದಾವೆ. ಅದು ಎಲ್ಲಾದರೂ ಪೆಕ್ಯುಲರಾಗಿ ಯಾವ್ದಾದ್ರು ಒಂದು ಪ್ಲೇಸಿಗೆ ಹಾಕೋಬೇಕಂದ್ರೆ ಯಾವ್ದಾದ್ರು ಒಂದು ಪ್ಲೇಸಿಗೆ ಹಾಕ್ಬೋದು, ಶೋಗೆ ಚೆನ್ನಾಗಿ ಕಾಣುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಇದೆಲ್ಲವೂ ನೀವೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ 8mm 2x4. ಇದೆಲ್ಲ ಬಾತ್ರೂಮ್ ಮತ್ತು ಕಿಚನ್ ವಾಲ್ಗಳಿಗೆ ಹಾಕುವಂಥದ್ದು. ಇವ್ರು ಹೇಗೆ ಇಟ್ಟಿದಾರಲ್ಲ ಅದೇ ಥರ ಲೇಯಿಂಗ್ ಮಾಡಿಸಿ. ಯೂಶಲಾಗಿ ಎಲ್ಲ 5 ಅಡಿ ಹೈಟೇ ಹಾಕ್ತಾರೆ, 5 ಅಡಿ ಇಲ್ಲ 7 ಅಡಿ ಮ್ಯಾಕ್ಸು. ಬಟ್ ನಾನೇನು ಹೇಳ್ತೀನಿ ಅಂದರೆ 10 ಅಡಿ ಹಾಕ್ಸಿ ತುಂಬ ಚೆನ್ನಾಗಿ ಕಾಣುತ್ತೆ. ಇವ್ರು ಏನು ಇಟ್ಟಿದಾರಲ್ಲ ಅದೇ ಥರ 4 ಅಡಿನ ಮಲಗಿಸ್ಬಿಟ್ಟು 2x2x2 ಆ ಥರ ಇಟ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಾತ್ರೂಮು ತುಂಬ ದೊಡ್ಡದಾಗಿ ಕಾಣುತ್ತೆ, ಸಣ್ಣದಿದ್ರೂ 10 ಅಡಿವರೆಗೂ ಟೈಲ್ ಹಾಕಿದ್ರೆ ತುಂಬ ಉದ್ದ ಹೈಟ್ ಇರೋ ಥರ ಬಾತ್ರೂಮು ಇಲ್ಲ ಕಿಚನು ಆ ಥರ ಕಾಣಿಸುತ್ತೆ ಈ ಥರನೇ ಹಾಕಿ. ಬಟ್ ಲೇಯಿಂಗ್ ಮಾಡಿಸೋರ ಹತ್ರ ಪಕ್ಕಾ ಮಾಡಿಸಿ, ದೊಡ್ಡ ಟೈಲ್ ಇರೋದ್ರಿಂದ ಪಕ್ಕಾ ಸಿಮೆಂಟ್ ಹಾಕಬೇಕು ಹಿಂದೆ, ಇಲ್ಲಾಂದರೆ ಟೊಳ್ಳು ಸೌಂಡ್ ಬರುತ್ತೆ.
ನೆಕ್ಸ್ಟು ಕಿಚನ್ ಟಾಪ್ಸು, ಯೂಶ್ವಲಾಗಿ ಗ್ರನೈಟ್ ಹಾಕ್ಸ್ತಾರೆ, ನಾನು ಗ್ರನೈಟ್ ಹಾಕ್ಸ್ಲಿಲ್ಲ, ಈ ಥರ ಕ್ವಾಡ್ಸ್ ಹಾಕ್ಸೋಣ ಅಂತಲೇ ಬಂದೆ. ಇದು ಸ್ಮಾರ್ಟ್ ಮಾರ್ಬಲ್ ಕ್ಯಾಟಗರಿಯಲ್ಲೇ ಬರುತ್ತೆ, 15 mm ಥಿಕ್ನೆಸ್ಸು. ನೀವೇನು ನೋಡ್ತಾ ಇರಲ್ಲ, ಇದೇ ಥರ ವೈಟ್ ಸ್ಕ್ವಾ ಇದು ಕ್ವಾಡ್ಸ್ ಪ್ಯಾಟರ್ನ್ ಅಲ್ಲಿರೋದನ್ನೇ ತೊಗೊಂಡು ಹಾಕ್ಸ್ತೀನಿ. 12 inches ಉದ್ದ ಬರುತ್ತೆ, ನನಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡಿಕೊಂಡು 2.5 inches ಉದ್ದ ಬರುತ್ತೆ, ಅಗಲ 12 inches ಉದ್ದ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇದೇ ಥರ ಹಾಕ್ಸಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಕ್ವಾಡ್ಸಲ್ಲೂ ಸುಮಾರು ಪ್ಯಾಟರ್ನ್ ಇಟ್ಟಿದ್ದಾರೆ. ಇದೆಲ್ಲವೂ ಕಿಚನ್ ಟಾಪ್ಗಳೇ, ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಗಳಿದ್ದಾವೆ, ಬ್ಲ್ಯಾಕು, ಡಾರ್ಕ್ ಕಲರು, ಲೈಟ್ ಕಲರು ಎಲ್ಲ ಇದೆ. ಬಟ್ ನಮ್ಮ ಮನೆ ಪೇಂಟಿಂಗ್ಗೆ ಯಾವ ಕಲರ್ ಸೂಟ್ ಆಗುತ್ತೋ ಅದನ್ನು ನಾವು ಕಿಚನ್ ಟಾಪಾಗಿ ಯೂಸ್ ಮಾಡ್ಬೋದು. ಓಕೆ, 1x1 ಸೆರಾಮಿಕ್ ಟೈಲ್ಸ್ ಹಾಕ್ಸ್ತಿದ್ವಿ ಇಷ್ಟು ದಿನ ನಮ್ಮ ಮನೆಗಳಿಗೆಲ್ಲ, ಈಗ ನೋಡಿ 12 inches ಉದ್ದದವರೆಗೂ ಟೈಲ್ಸು, ಎಷ್ಟು ಚೆನ್ನಾಗಿದೆ ಅಲ್ವಾ. ಲುಕ್ ವೈಸ್ ತುಂಬ ಚೆನ್ನಾಗಿದೆ, ಬಟ್ ಬಾಳಿಕೆ ಹೆಂಗೆ ಬರುತ್ತಂತ ನಾನು ಹಾಕ್ಸಿಟ್ಟಿದ್ದೀನಿ, ನೋಡೋಣ ಎಷ್ಟು ವರ್ಷ ಲೈಫ್ ಬರುತ್ತಂತ ನೋಡ್ತೀನಿ. ಮೇಜರಾಗಿ ಫ್ಲೋರಿಂಗು, ಬಾತ್ರೂಮು, ಕಿಚನಲ್ಲಿ ಆದಮೇಲೆ ಉಳ್ಕೊಳ್ಳೋದು ಪಾರ್ಕಿಂಗು. ಪಾರ್ಕಿಂಗು ತರಾವರಿ ವೆರೈಟಿಗಳಿದ್ದಾವೆ, ನೋಡ್ಕೊಂಡು ಚೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಏನು ಅಂದರೆ ಅದು 15 mm ತಿಕ್ ಇರಬೇಕು, ಯಾಕಂದರೆ ಕಾರ್ ಗೀರ್ ಹತ್ತಿಸ್ತೀವಿ, ಅದಾದಮೇಲೆ ರಫ್ ಇರಬೇಕು, ಸ್ಲಿಪ್ರಿ ಆಗಿರಬಾರ್ದು ಅಷ್ಟೇ. ಫೈನಲಿ ಪ್ರೈಸ್ ಬಗ್ಗೆ ಹೇಳೋದಾದರೆ, ಪಾರ್ಕಿಂಗ್ ಟೈಲ್ಸ್ ಏನಿದೆಯಲ್ಲ ಅದೆಲ್ಲ ನಾನೊಂದು 40 rupees ಪರ್ ಸ್ಕ್ವೇರ್ ಫೀಟ್ ನನಗೆ ಸಿಕ್ತು. ಅದೇ ಥರ ಕಿಚನ್ ಮತ್ತು ಬಾತ್ರೂಮ್ ಟೈಲ್ಸ್ ಏನಿದೆಯಲ್ಲ 2x4, ಇದೊಂದು 50-80 rupees ರೇಂಜಲ್ಲೇ ಇತ್ತು. ಅದಾದಮೇಲೆ ಸ್ಮಾರ್ಟ್ ಮಾರ್ಬಲ್ ನಾನು ಏನಂತೀನಲ್ಲ, 15 mm ಥಿಕ್ನೆಸ್, ಇದು 150-180-190 ಈ ರೇಂಜಲ್ಲೇ ಇದೆ. ಪ್ರೈಸು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಬನ್ನಿ ಇಲ್ಲಿ ಬಂದು ಡಿಸ್ಕಸ್ ಮಾಡಿ. ನಾನು ಸೇಲ್ಸ್ ಪರ್ಸನ್ ಕೊಡ್ತೀನಿ, ಮೋಹನ್ ಅಂತ ಒಬ್ಬರು ಇದ್ದಾರೆ ಸೇಲ್ಸ್ ಪರ್ಸನ್, ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಮಾತಾಡಿ ಡಿಸ್ಕೌಂಟು ಕೊಡ್ತಾರೆ, ನಿಮ್ಮ ಮತ್ತೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಬಂದು ಚೂಸ್ ಮಾಡಿ, ನಿಮಗೆ ಇಷ್ಟ ಆಗಿರೋದನ್ನು ಚೂಸ್ ಮಾಡಿಕೊಂಡು ನಿಮ್ಮ ಮನೆಗೆ ಯಾವ್ದು ಸೂಟ್ ಆಗುತ್ತೋ ಆ ಥರ ಚೂಸ್ ಮಾಡಿಕೊಳ್ಳಿ. ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ, ಬನ್ನೇರುಘಟ್ಟಿಂದ ಜಿಗ್ನಿ ಹೋಗೋ ರೋಡಲ್ಲಿ ನಯಾರಾ ಪೆಟ್ರೋಲ್ ಬಂಕ್ ಆಪೋಸಿಟಲ್ಲಿ ಬರುತ್ತೆ. ಆ್ಯಸ್ ಯೂಶ್ವಲ್ ನಿಮಗೇನೇ ಕ್ವರೀಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಇವರ ನಂಬರ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಕನೆಕ್ಟ್ ಮಾಡಿ. ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸಿಗೋಣ, ಬಾಯ್ ಬಾಯ್.